ಸ್ವಾಸ್ಥ್ಯವರ್ಧಕ ಸುಗಂಧಭರಿತ ನೈಸರ್ಗಿಕ ಸ್ನಾನಚೂರ್ಣ ಹೇಗೆ ಮಾಡೋಣ ನೋಡೋಣವೇ. ಬೇಕಾಗುವ ಸಾಮಗ್ರಿಗಳು: ಹೆಸರುಕಾಳು 200 ಗ್ರಾಂ, ಕಡಲೆಬೇಳೆ 200 ಗ್ರಾಂ, ಒಣಗಿದ ಗುಲಾಬಿ ಹೂವಿನ ಪಕಳೆಗಳು 50 ಗ್ರಾಂ, ಚಕ್ಕೆ 5 ಗ್ರಾಂ, ಲವಂಗ 5 ಗ್ರಾಂ, ಶ್ರೀಗಂಧದ ಹುಡಿ 25 ಗ್ರಾಂ. ಇವೆಲ್ಲವುಗಳನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಇಡಬೇಕು. ಸ್ನಾನ ಮಾಡುವ ಸಮಯದಲ್ಲಿ ನೀರು ಅಥವಾ ಹಾಲಿನಲ್ಲಿ ಬೆರೆಸಿ ಪೇಸ್ಟ್ ತಯಾರಿಸಿ ಮೈಗೆ ಹಚ್ಚಿ ಮೃದುವಾಗಿ ಮಾಲೀಶು ಮಾಡಬೇಕು. ಮಕ್ಕಳಿಗೆ ಅಭ್ಯಂಗ ಸ್ನಾನದ ನಂತರ ಈ ಸ್ನಾನಚೂರ್ಣದಿಂದ ಸ್ನಾನ ಮಾಡಿದರೆ ಚರ್ಮದ ಕಾಂತಿ ವೃದ್ಧಿಸುತ್ತದೆ, ಆರೋಗ್ಯ ವರ್ಧಿಸುತ್ತದೆ. ಇನ್ನೊಂದು ಸುಲಭ ಸರಳ ಸ್ನಾನಚೂರ್ಣ ಇಲ್ಲಿದೆ. ಕಡಲೆ ಹಿಟ್ಟು 100 ಗ್ರಾಂ, ಹೆಸರು ಹಿಟ್ಟು 100 ಗ್ರಾಂ, ಮುಲ್ತಾನಿ ಮಿಟ್ಟಿ 25 ಗ್ರಾಂ, ಅರಸಿನ ಹುಡಿ 1 ಚಮಚ. ಇವೆಲ್ಲವನ್ನು ಬೆರೆಸಿ ಹುಡಿ ಮಾಡಿ ಮಿಶ್ರ ಮಾಡಿ ಇಡಬೇಕು. ಇದನ್ನು ಸ್ನಾನ ಮಾಡುವ ಸಮಯದಲ್ಲಿ 2-3 ಚಮಚ ಪೌಡರಿಗೆ ಹಾಲು ಅಥವಾ ನೀರು ಬೆರೆಸಿ ಮಿಶ್ರಣ ಮಾಡಿ ಲೇಪಿಸಿ ಸ್ನಾನ ಮಾಡಿದರೆ ಆರೋಗ್ಯವರ್ಧಕ, ಚರ್ಮಕ್ಕೂ ಟಾನಿಕ್. ಟ್ರೈ ಮಾಡಿ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.